ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ ನೂರು ಡಿಸೆಂಬರ್ 20, 2020 ಕಥಾ ಸಮಯ ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ ಬೀಗಲ್ ಸಾಹಸಯಾನ ಸಂಚಿಕೆ 119 January 26 ಮರಳಿ ಪೆರಿಯಾಗುವವನ್ನು ಹತ್ತಿ ನಾವು ಸರೋವರವನ್ನು ದಾಟಿದೆವು. ನಮ್ಮ ಕುದುರೆಗಳನ್ನು ಏರಿದೆವು. ಇಡೀ ಕಿಲೋ ದ್ವೀಪವೇ ಈ ವಾರದಲ್ಲಿ ಅಪರೂಪವಾಗಿ ಕಂಡ ಒಳ್ಳೆಯ ಹವೆಯ ಲಾಭ ಪಡೆಯುತ್ತಿತ್ತು. ಎಲ್ಲ ಕಡೆ ಬೆಂಕಿ ಇಟ್ಟು ನೆಲ ತೆರವುಗೊಳಿಸುತ್ತಿತ್ತು. ಎಲ್ಲ ದಿಕ್ಕಿನಲ್ಲಿಯೂ ಸುರುಳಿ ಸುರುಳಿಯಾಗಿ ಹೊಗೆ ಮೇಲೇಳುತ್ತಿತ್ತು. ಇಲ್ಲಿನ ನಿವಾಸಿಗಳು ಬಹಳ ಶ್ರದ್ಧೆಯಿಂದ ಕಾಡಿನ ಎಲ್ಲ ಭಾಗಗಳಿಗೂ ಬೆಂಕಿ ಹಚ್ಚಿದ್ದರಾದರೂ ಎಲ್ಲೋ ಒಂದು ಕಡೆಯೂ ಅದು ಬಲು ವ್ಯಾಪಕವಾಗುವಂತೆ ಮಾಡಲು ವಿಫಲರಾಗಿದ್ದರು. ನಾವು ನಮ್ಮ ಕಮಾಂಡೆಂಟ್ ಗೆಳೆಯನೊಟ್ಟಿಗೆ ಊಟ ಮಾಡಿದ್ದರಿಂದ ರಾತ್ರಿಯಾಗುವ ಮುನ್ನ ಕ್ಯಾಸ್ಟ್ರೋವನ್ನು ತಲುಪಲಿಲ್ಲ. ಮರುದಿನ ಬೆಳಗ್ಗೆ ನಾವು ಮುಂಜಾನೆಯೇ ಹೊರಟೆವು. ಸ್ವಲ್ಪ ದೂರ ಸವಾರಿ ಮಾಡಿದ ನಂತರ ನಾವು ಒಂದು ಕಡಿದಾದ ಬೆಟ್ಟದ ತುದಿಯನ್ನು ತಲುಪಿದೆವು. ಅಲ್ಲಿಂದ ಆ ಕಾಡಿನ ನೋಟ ಬಲು ದೂರದವರೆಗೂ ಕಾಣುತ್ತಿತ್ತು. ಈ ರಸ್ತೆಯಲ್ಲಿ ಇದು ಬಲು ಅಪರೂಪವೇ. ಮರಗಳೆಲ್ಲ ಕೊನೆಗೊಂಡ ಮೇಲೆ ಕ್ಷಿತಿಜದಲ್ಲಿ ಹೊರ್ಕವಾಡೋ ಜ್ವಾಲಾಮುಖಿ ಹಾಗೂ ಅದರ ಉತ್ತರಕ್ಕೆ ಇನ್ನೂ ಎತ್ತರವಾಗಿದ್ದ ಚಪ್ಪಟೆ ತಲೆಯ ಪರ್ವತಗಳು ಬಲು ಹೆಮ್ಮೆಯಿಂದ ತಲೆಯೆತ್ತಿ ನಿಂತಿದ್ದುವು. ಈ ಪರ್ವತ ಶ್ರೇಣಿಯಲ್ಲಿದ್ದ ಬೇರೆ ಯಾವುದೇ ಪರ್ವತವೂ ತನ್ನ ಶಿರವನ್ನು ತೋರಿಸಲಿಲ್ಲ. ಕಿಲೋದ ಎದುರಿಗಿದ್ದ ಕರ್ಕವಾಡೋ ಜ್ವಾಲಾಮುಖಿ ತೋರಿದ ಈ ವಿದಾಯದ ದೃಶ್ಯವನ್ನು ನಾನು ಬಹುಕಾಲ ಮರೆಯಲಾರೆ. ರಾತ್ರಿ ನಾವು ನಿಚ್ಚಳವಾದ ಆಕಾಶದಡಿಯಲ್ಲಿ ಶಿಬಿರ ಹೂಡಿದೆವು. ಮರುದಿನ ಬೆಳಗ್ಗೆ ಸೇಂಟ್ ಕಾರ್ಲೋಸ್ ತಲುಪಿದೆವು. ನಾವು ಸರಿಯಾದ ದಿನವೇ ಬಂದು ತಲುಪಿದ್ದೆವು, ಏಕೆಂದರೆ ಸಂಜೆಯಾಗುವ ವೇಳೆಗೆ ಭಾರೀ ಮಳೆ ಸುರಿಯತೊಡಗಿತು. February 4 ಕಿಲೋ ದ್ವೀಪವನ್ನು ಬಿಟ್ಟು ಹಡಗು ಹೊರಟಿತು. ಕಳೆದ ವಾರವೆಲ್ಲ ನಾನು ಹಲವು ಸಣ್ಣ ಪುಟ್ಟ ಪ್ರವಾಸವನ್ನು ಕೈಗೊಂಡಿದ್ದೆ. ಇದರಲ್ಲೊಂದು ಅಲ್ಲಿ ಈಗ ಇದ್ದ ವಿಸ್ತಾರವಾದೊಂದು ಕಪ್ಪೆಚಿಪ್ಪುಗಳ ಹಾಸನ್ನು ಪರೀಕ್ಷಿಸಲು, ಇನ್ನೊಂದು ಸವಾರಿ ಹ್ಯೂಚುಚುಯಿಗೆ. ನನಗೆ ಮಾರ್ಗದರ್ಶಿಯಾಗಿದ್ದವನಿಗೆ ಈ ಭಾಗದ ಪ್ರದೇಶದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತೆನಿಸಿತು, ಏಕೆಂದರೆ ಅವನು ಒಂದು ಸಣ್ಣ ಮೂಲೆಯ ತೊರೆ ನದಿಯನ್ನು ಕಂಡರೂ ಕೊನೆಯೇ ಇಲ್ಲದಷ್ಟು ಹೆಸರುಗಳನ್ನು ಹೇಳುತ್ತಿದ್ದ. ಟೇರಾಡೆಲ್ಫಿಯೋಗೋದಲ್ಲಿದ್ದ ಹಾಗೆಯೇ ಇಲ್ಲಿನ ರೆಡ್ ಇಂಡಿಯನ್ ಭಾಷೆ ಈ ನೆಲದ ಪ್ರತಿಯೊಂದು ಸಣ್ಣ ಪುಟ್ಟ ವಿಶೇಷಗಳಿಗೂ ಹೆಸರು ಕೊಡುವಷ್ಟು ಶಕ್ತವಾಗಿದೆ ಎನಿಸಿತು. ಕಿಲೋಗೆ ವಿದಾಯ ಹೇಳಲು ಎಲ್ಲರೂ ಉತ್ಸುಕರಾಗಿದ್ದರೆನಿಸಿತು. ಆದರೂ ಆ ಮಬ್ಬು ಹವೆಯನ್ನು, ಚಳಿಗಾಲದಲ್ಲಿ ಎಡೆಬಿಡದೆ ಸುರಿಯುವ ಮಳೆಯನ್ನು ಮರೆಯುವಂತಿದ್ದರೆ ಚೆನ್ನಾಗಿತ್ತು. ಕಿಲೋ ಒಂದು ಸುಂದರ ದ್ವೀಪವಾಗಬಹುದಿತ್ತು. ಅಲ್ಲಿನ ಬಡ ನಿವಾಸಿಗಳ ಸರಳತೆ ಹಾಗೂ ವಿನಯದಲ್ಲಿ ಏನೋ ಆಕರ್ಷಣೆಯೂ ಇತ್ತು. ನಾವು ಉತ್ತರಾಭಿಮುಖವಾಗಿ ತೀರದ ಗುಂಟವೇ ಸಾಗಿದೆವು. ಆದರೆ ಗಾಢ ಹವೆಯಿಂದಾಗಿ 8ನೇ ತಾರೀಖಿನ ರಾತ್ರಿಗೂ ಮೊದಲು ವಾಲ್ಡಿವಿಯಾವನ್ನು ತಲುಪಲಾಗಲಿಲ್ಲ. ಮರುದಿನವೇ ನಮ್ಮ ದೋಣಿಯು 10 ಮೈಲಿ ದೂರದಲ್ಲಿದ್ದ ಪಟ್ಟಣಕ್ಕೆ ಹೊರಟಿತು. ನಾವು ನದಿಯ ಹರಿವನ್ನೇ ಹಿಂಬಾಲಿಸಿದೆವು. ಅಲ್ಲಲ್ಲಿ ಒಂದೆರಡು ಗುಡಿಸಲುಗಳನ್ನು, ಅಲ್ಲಲ್ಲಿ ಒಂದಿಷ್ಟು ನೆಲವನ್ನು ತೆರವುಗೊಳಿಸಿದ್ದ ಕಾಡನ್ನು ದಾಟಿ ಹೋದೆವು. ಕೆಲವೊಮ್ಮೆ ರೆಡ್ ಇಂಡಿಯನ್ ಕುಟುಂಬವಿದ್ದ ದೋಣಿಗಳೂ ಸಿಗುತ್ತಿದ್ದವು. ಪಟ್ಟಣವು ಈ ನದಿಯ ಕೆಳದಂಡೆಯಲ್ಲಿದೆ. ಇದು ಅಲ್ಲಿನ ಸೇಬಿನ ಮರಗಳ ಕಾಡಿನಲ್ಲಿ ಮುಳುಗಿ ಹೋದಂತಿತ್ತು. ಆ ನಗರದ ಬೀದಿಗಳು ಯಾವುದೋ ತೋಪಿನ ಕಾಲು ಹಾದಿಗಳಂತೆ ತೋರುತ್ತಿದ್ದುವು. ಸೇಬಿನ ಮರಗಳು ಹೀಗೆ ಈ ದಕ್ಷಿಣ ಅಮೆರಿಕದ ತೇವವಿರುವ ಪ್ರದೇಶದಲ್ಲಿ ಸಮೃದ್ಧಿಯಾಗಿ ಬೆಳೆಯುವಷ್ಟು ಬೇರೆ ಯಾವುದೇ ಪ್ರದೇಶದಲ್ಲಿ ಬೆಳೆದದ್ದನ್ನು ನಾನು ಕಂಡಿರಲಿಲ್ಲ. ರಸ್ತೆಯ ಬದಿಯಲ್ಲಿ ಅಲ್ಲಲ್ಲಿ ಹಲವು ಹೊಸ ಮರಗಳಿದ್ದುವು. ಖಂಡಿತವಾಗಿ ತಾವೇ ಮೊಳೆತವಿರಬೇಕು.
ಕಿಲೋದಲ್ಲಿನ ನಿವಾಸಿಗಳಿಗೆ ತೋಟವನ್ನು ಮಾಡುವ ವಿಶೇಷ ಕಲೆ ಗೊತ್ತಿತ್ತು. ಅಲ್ಲಿದ್ದ ಪ್ರತಿಯೊಂದು ರೆಂಬೆಯ ಬುಡದಲ್ಲಿಯೂ ಪುಟ್ಟ ಶಂಕುವಿನ ಆಕೃತಿಯ ಕಂದು ಬಣ್ಣದ ಸುಕ್ಕಾದ ಭಾಗವು ಚಾಚಿಕೊಂಡಿರುತ್ತಿತ್ತು. ಇವು ಅನಂತರ ಬೇರುಗಳಾಗುತ್ತಿದ್ದುವು. ಆಕಸ್ಮಿಕವಾಗಿ ಕೆಸರು ಬಳಿದ ಕಡೆಯಲ್ಲಿ ಎಲ್ಲ ಹೀಗಾಗಿದ್ದನ್ನು ಅಲ್ಲಲ್ಲಿ ಕಾಣಬಹುದಿತ್ತು. ಮನುಷ್ಯನೊಬ್ಬನ ತೊಡೆಯಷ್ಟು ದಪ್ಪನಾದ ರೆಂಬೆಯನ್ನು ಆಯ್ದು ಇಂತಹ ಮೊಳಕೆ ಇರುವುದರ ತಳದಲ್ಲಿ ಕತ್ತರಿಸಿ ಬಿಡುತ್ತಾರೆ. ಅದರಲ್ಲಿರುವ ಇತರೆ ಸಣ್ಣ ಪುಟ್ಟ ರೆಂಬೆಗಳನ್ನು ತರಿದು 2 ಅಡಿ ಆಳದ ಗುಂಡಿಯನ್ನು ನೆಡುತ್ತಾರೆ. ಮುಂದಿನ ಬೇಸಿಗೆಯಲ್ಲಿ ಈ ರೆಂಬೆಯು ಚಿಗುರು ಎಲೆಗಳನ್ನು ಚಿಗುರಿಸುತ್ತದೆ. ಕೆಲವೊಮ್ಮೆ ಅದು ಹಣ್ಣನ್ನೂ ಬಿಡಬಹುದು. 23 ಸೇಬಿನ ಹಣ್ಣುಗಳಿದ್ದ ಇಂತಹದೊಂದು ರೆಂಬೆಯನ್ನು ನನಗೆ ತೋರಿಸಿದ್ದರು. ಆದರೆ ಇದನ್ನು ಅಪರೂಪವೆಂದೇ ಪರಿಗಣಿಸಲಾಗುತ್ತದೆ. 3ನೇ ವರ್ಷದ ವೇಳೆಗೆ ಈ ಗೊಡ್ಡು ರೆಂಬೆ ಹಣ್ಣುಗಳಿಂದ ತುಂಬಿ ತುಳುಕಾಡುವ ದೊಡ್ಡ ಮರವಾಗಿ ಬಿಟ್ಟಿರುತ್ತದೆ. ಅವಶ್ಯಕತೆಯೇ ಆವಿಷ್ಕಾರದ ಅಮ್ಮ ಎನ್ನುವ ಮಾತನ್ನು ನಿರೂಪಿಸುವಂತೆ ವಾಲ್ಡಿವಿಯಾದಲ್ಲಿ ಒಬ್ಬ ಅಜ್ಜ ಸೇಬಿನಿಂದ ಹಲವಾರು ಉಪಯುಕ್ತ ವಸ್ತುಗಳನ್ನು ತಯಾರಿಸಿದ್ದ. ಸೇಬಿನಿಂದ ರಸವನ್ನು ಮಾಡಿದಂತೆಯೇ ಸೇಬಿನಿಂದ ದ್ರಾಕ್ಷಾರಸವನ್ನು, ಅದರ ತ್ಯಾಜ್ಯದಿಂದ ಬಿಳಿ ಬಣ್ಣದ ಸ್ವಾದಿಷ್ಟವಾದ ಮದ್ಯವನ್ನು ಮಾಡಿದ ಮೇಲೆ ಮತ್ತೊಂದು ವಿಧಾನದಿಂದ ಸಿಹಿಯಾದ ಸಕ್ಕರೆ ಪಾಕವನ್ನು ತಯಾರಿಸುತ್ತಿದ್ದ. ಅವನ ಮಕ್ಕಳು, ಸಾಕು ಹಂದಿಗಳು ಈ ಋತುವಿನಲ್ಲಿ ಅವನ ತೋಟದಲ್ಲಿಯೇ ಬೀಡು ಬಿಟ್ಟಿದ್ದಂತೆ ಅನಿಸುತ್ತಿತ್ತು. 11 ಫೆಬ್ರವರಿ ಆ ಪ್ರದೇಶದ ಭೂರಚನೆಯಲ್ಲಿ ಅಥವಾ ಅಲ್ಲಿನ ನಿವಾಸಿಗಳಲ್ಲಿ ಏನಾದರೂ ವಿಶೇಷ ಕಾಣಬಹುದೋ ಎಂದು ಒಬ್ಬ ಮಾರ್ಗದರ್ಶಿಯ ಜೊತೆಗೆ ಪುಟ್ಟದೊಂದು ಸವಾರಿ ಹೊರಟೆ. ವಾಲ್ಡಿವಿಯಾದ ಸಮೀಪದಲ್ಲಿ ಕಾಡು ತೆರವಾದಂತಹ ಜಾಗ ಬಹಳವೇನೂ ಇಲ್ಲ. ಕೆಲವು ಮೈಲಿಗಳಷ್ಟು ದೂರದಲ್ಲಿದ್ದ ನದಿಯನ್ನು ದಾಟಿದ ಮೇಲೆ ನಾವು ಕಾಡಿನೊಳಗೆ ಹೊಕ್ಕೆವು. ಅಲ್ಲಿಂದ ಮುಂದೆ ಆ ರಾತ್ರಿ ಮಲಗುವ ಜಾಗವನ್ನು ತಲುಪುವವರೆಗೂ ನಮಗೆ ಸಿಕ್ಕಿದ್ದು ಒಂದು ಬಡಗುಡಿಸಲು. ಈ 150 ಮೈಲುಗಳ ದೂರದ ಪ್ರದೇಶದ ನಡುವೆ ಇರುವ ಅಕ್ಷಾಂಶಗಳಲ್ಲಿನ ಅತ್ಯಲ್ಪ ವ್ಯತ್ಯಾಸವು ಕಿಲೋದಿಂದ ಬೇರೆಯದೇ ಆದ ಸ್ವರೂಪವನ್ನು ಈ ಕಾಡಿಗೆ ನೀಡಿತ್ತು. ಇದಕ್ಕೆ ಕಾರಣ ಇವೆರಡು ಪ್ರದೇಶಗಳಲ್ಲಿರುವ ಮರಗಳ ಪ್ರಮಾಣ. ಇಲ್ಲಿ ಸದಾ ಹಸಿರು ಮರಗಳು ಬಹಳಷ್ಟು ಇರುವುದರಿಂದ ಇಲ್ಲಿನ ಕಾಡಿನ ಬಣ್ಣ ಗಾಢವಾಗಿದೆ. ಕಿಲೋದಲ್ಲಿ ಇರುವಂತೆಯೇ ಮರಗಳ ಬುಡಗಳೆಲ್ಲವೂ ಬೆತ್ತದ ಬಳ್ಳಿಗಳಿಂದ ಹೆಣೆಯಲ್ಪಟ್ಟಿವೆ. ಬ್ರೆಸಿಲ್ನಲ್ಲಿ ಸುಮಾರು 20 ಅಡಿ ಎತ್ತರ ಬೆಳೆಯುವ ಬಿದಿರನ್ನೇ ಹೋಲುವ ಮತ್ತೊಂದು ಬಿದಿರು ಗುಂಪು ಗುಂಪಾಗಿ ಬೆಳೆದು ನದಿಯ ದಂಡೆಗಳಿಗೆ ಒಡವೆಗಳಂತೆ ಸೌಂದರ್ಯವನ್ನು ನೀಡಿದೆ. ಈ ಬಿದಿರಿನಿಂದಲೇ ರೆಡ್ ಇಂಡಿಯನ್ನರು ಚೂಚೋ ಎಂದರೆ ಈಟಿಗಳನ್ನು ಮಾಡುವುದು. ನಮ್ಮ ವಿಶ್ರಾಂತಿಯ ಸ್ಥಳ ಎಷ್ಟು ಕೊಳಕಾಗಿತ್ತೆಂದರೆ ನಾನು ಹೊರಗೆ ಮಲಗಿದ್ದೆ. ಇಂತಹ ಪ್ರವಾಸದಲ್ಲಿ ಮೊದಲ ರಾತ್ರಿ ಯಾವಾಗಲೂ ಕಷ್ಟಕರವಾದದ್ದೇ. ಏಕೆಂದರೆ ಅಲ್ಲಿರುವ ಚಿಗಟಗಳಿಂದಾಗುವ ಕಚಗುಳಿ ಹಾಗೂ ಕಡಿತದ ಪರಿಚಯ ಇನ್ನೂ ಆಗಿರುವುದಿಲ್ಲವಲ್ಲ. ಬೆಳಗಾಗುವ ಹೊತ್ತಿಗೆ ಚಿಗಟಗಳು ಭೋಜನ ಮಾಡಿದ್ದರಿಂದ ಕೆಂಪಕಾಗದೇ ಇದ್ದಂತಹ ಒಂದು ಕಾಸಿನಗಲದ ಜಾಗವು ನನ್ನ ಕಾಲಿನಲ್ಲಿ ಉಳಿದಿರಲಿಲ್ಲ. ತಾರೀಖು ನಾವು ಈ ದಟ್ಟ ಕಾಡಿನಲ್ಲಿಯೇ ಮುಂದುವರೆದೆವು. ಆಗೊಮ್ಮೆ ಈಗೊಮ್ಮೆ ಕುದುರೆ ಏರಿ ಬಂದ ರೆಡ್ ಇಂಡಿಯನ್ನು ಅಥವಾ ದಕ್ಷಿಣದ ಬಯಲು ಪ್ರದೇಶದಿಂದ ಮರದ ಹಲಗೆಗಳನ್ನು, ಮೆಕ್ಕೆಜೋಳಗಳ ಹೊರೆಯನ್ನು ಕೊಂಡೊಯ್ಯುತ್ತಿದ್ದ ಕತ್ತೆಗಳ ಹಿಂಡವು ಎದುರಾಗುತ್ತಿದ್ದುವು. ಮಧ್ಯಾಹ್ನದ ವೇಳೆಗೆ ಒಂದು ಕುದುರೆ ಕುಸಿಯಿತು. ಆಗ ನಾವು ಲಾನೋಸಿನ ಸುಂದರ ದೃಶ್ಯವನ್ನು ತೋರುತ್ತಿದ್ದ ಬೆಟ್ಟದ ತುದಿಯಲ್ಲಿದ್ದೆವು. ಕಾಡುಗಳಲ್ಲಿ ಮುಳುಗಿ ಮರಗಳಿಂದ ಸುತ್ತುವರಿಯಲ್ಪಟ್ಟವರಿಗೆ ಈ ತೆರೆದ ಬಯಲುಗಳ ನೋಟ ಉಲ್ಲಾಸದಾಯಕವಾಗಿರುತ್ತದೆ. ಕಾಡಿನ ಏಕತಾನತೆ ಬಲು ಬೇಗನೆ ದಣಿವು ತರುತ್ತದೆ. ಇಲ್ಲಿನ ಪಶ್ಚಿಮ ಕರಾವಳಿಯು ಪಟಗೋನಿಯಾದಲ್ಲಿ ಯಾವುದೇ ಸೀಮೆ ಇಲ್ಲದಂತೆ ಇರುವ ಬಯಲುಗಳನ್ನು ನೆನಪಿಸಿದರೂ ಈ ಕಾಡುಗಳಲ್ಲಿನ ನಿಶ್ಶಬ್ದದ ವೈರುಧ್ಯವನ್ನು ನಾನು ಮರೆಯಲಾಗದು. ಮರಗಳು ಇಲ್ಲದೇ ಇರುವುದರಿಂದ ಆದ ಲಾಭವೆಂದರೆ ಲಾಮೋಸ್ ಈ ಪ್ರದೇಶದಲ್ಲಿ ಅತಿ ದಟ್ಟನಾದ ಜನವಸತಿ ಇರುವ ಹಾಗೂ ಫಲವತ್ತಾದ ನಾಡು. ಕಾಡಿನಿಂದ ಹೊರಹೋಗುವ ಮೊದಲಿಗೆ ನಾವು ಒಂದಿಷ್ಟು ಹುಲ್ಲು ಹಾಸನ್ನು ದಾಟಿದ್ದೆವು. ಇವುಗಳ ಸುತ್ತಲೂ ಇಂಗ್ಲಿಷ್ ಉದ್ಯಾನಗಳಲ್ಲಿರುವಂತೆ ಒಂದು ಸಾಲು ಮರಗಳಿದ್ದುವು. ಏರು ತಗ್ಗುಗಳಿರುವ ಕಾಡು ಪ್ರದೇಶಗಳಲ್ಲಿರುವ ಸಮತಟ್ಟಾದ ನೆಲೆಗಳಲ್ಲಿ ಮರಗಳೇ ಇಲ್ಲದಿರುವುದನ್ನು ಕಂಡು ನನಗೆ ಬಹಳ ಅಚ್ಚರಿಯಾಯಿತು. ಕುದುರೆಯೊಂದು ಬಳಲಿದ್ದರಿಂದಾಗಿ ಕ್ಯುಡುಕೋದಲ್ಲಿದ್ದ ಹಾಗೂ ನನ್ನ ಬಳಿ ಪರಿಚಯ ಪತ್ರವೊಂದಿದ್ದ ಪಾದ್ರಿಯೂ ಇದ್ದ ಮಿಷನ್ ಕಚೇರಿಯಲ್ಲಿ ತಂಗಲು ನಿಶ್ಚಯಿಸಿದೆವು. ಈ ಕ್ಯುಡಿಕೋ ಕಾಡುಗಳು ಹಾಗೂ ಲಾನೋಸ್ ನಡುವೆ ಇರುವ ಪ್ರದೇಶ. ಅಲ್ಲಿ ಸಾಕಷ್ಟು ಸಂಖ್ಯೆಯ ಮನೆಗಳಿವೆ. ಮೆಕ್ಕೆಜೋಳ ಮತ್ತು ಆಲೂಗಡ್ಡೆ ಬೆಳೆಯುವ ಹೊಲಗಳಿವೆ. ಇವೆಲ್ಲವೂ ರೆಡ್ ಇಂಡಿಯನರವೇ. ಇಲ್ಲಿರುವ ರೆಡ್ ಇಂಡಿಯನರುಗಳೆಲ್ಲರೂ ವಾಲ್ಡಿವಿಯಾವನ್ನೇ ಅವಲಂಬಿಸಿರುವ ಕೀಳು ಕ್ರಿಶ್ಚಿಯನ್ನರ ಕುಲದವರು. ಇದಕ್ಕಿಂತ ಉತ್ತರಕ್ಕಿರುವ ಅರಾವುಕೋ ಹಾಗೂ ಇಂಪೀರಿಯಲ್ ಪ್ರದೇಶದಲ್ಲಿನ ರೆಡ್ ಇಂಡಿಯನ್ನರು ಇನ್ನೂ ಕಾಡು ಜನರೇ ಆಗಿದ್ದು ಮತಾಂತರವಾಗಿಲ್ಲದವರು. ಆದರೆ ಇವರೆಲ್ಲರೂ ಕೂಡ ಇಲ್ಲಿರುವ ಸ್ಪೇನಿಯರ ಜೊತೆಗೂಡಿ ಸಂಕರವಾದವರು.
ಕ್ರಿಶ್ಚಿಯನ್ ಇಂಡಿಯನ್ನರು ಚರ್ಚಿನ ಪ್ರಾರ್ಥನೆಗೆ ಬರಲು ಇಚ್ಛೆ ಪಡುವುದಿಲ್ಲ ಎಂದು ಅಲ್ಲಿನ ಪಾದ್ರಿ ನಮಗೆ ತಿಳಿಸಿದ. ಅದು ಬಿಟ್ಟರೆ ಅವರು ಧರ್ಮದ ಬಗ್ಗೆ ಬಲು ಗೌರವವನ್ನೇ ತೋರುತ್ತಾರಂತೆ. ಇವರು ವಿವಾಹದ ಆಚರಣೆಗಳನ್ನು ಆಚರಿಸುವಂತೆ ಮಾಡುವುದೇ ಅತಿ ಕಷ್ಟದ ಕೆಲಸ ಎಂದು ಆತ ಹೇಳಿದ. ತಮ್ಮಿಂದ ನಿಭಾಯಿಸಲು ಸಾಧ್ಯವಾಗುವಷ್ಟು ಹೆಂಡತಿಯರನ್ನು ಈ ಕಾಡು ಇಂಡಿಯನ್ರು ವಿವಾಹವಾಗುತ್ತಾರೆ. ಅವರ ಕುಲನಾಯಕನ ಮನೆಯಲ್ಲಿ ಕೆಲವೊಮ್ಮೆ 10 ಹೆಂಡತಿಯರೂ ಇರಬಹುದು. ಮನೆ ಹೊಕ್ಕಾಗ ಅಲ್ಲಿ ಕಾಣುವ ಪ್ರತ್ಯೇಕವಾದ ಒಲೆಗಳ ಸಂಖ್ಯೆಯ ಮೇಲೆ ಹೆಂಡತಿಯರ ಸಂಖ್ಯೆ ಎಷ್ಟು ಎಂದು ಲೆಕ್ಕ ಹಾಕಬಹುದು. ವಾರಕ್ಕೊಬ್ಬಳಂತೆ ಹೆಂಡತಿಯರು ಕುಲನಾಯಕನೊಟ್ಟಿಗೆ ವಾಸಿಸುತ್ತಾರೆ. ಆದರೆ ಎಲ್ಲರೂ ಗಂಡನಿಗೆ ಲಾಭ ತರುವಂತಹ ನೇಯ್ಗೆ ಮೊದಲಾದ ಕೆಲಸದಲ್ಲಿ ಪಾಲ್ಗೊಳ್ಳುತ್ತಾರೆ. ಕುಲನಾಯಕನ ಹೆಂಡತಿಯಾಗಲು ಎಲ್ಲ ಮಹಿಳೆಯರು ತಾ ಮುಂದು ನಾ ಮುಂದು ಎಂದು ಬರುವುದುಂಟು. ಇದು ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.